ಅಶೋಕ್ ಕುಮಾರ್ ಸಾಲೆನವರ್ ಅವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಮುಕ್ತ ಚುನಾವಣೆ ನಡೆಸಲು ಅನುಕೂಲವಾಗುವಂತೆ ಬೇರೆಡೆ ವರ್ಗಾವಣೆ ಮಾಡಲು ಕರ್ನಾಟಕ ದಲಿತ ಸಂರಕ್ಷಣಾ ಸಮಿತಿ ಆಗ್ರಹಿಸಿದೆ। ಕಳೆದ ಅನೇಕ ವರ್ಷಗಳಿಂದ ವಿವಿಧ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಹಳಿಯಾಳದಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಹಳಿಯಾಳ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಮುಂಬರ್ತಿ ಹೊಂದಿರುವ ಅಶೋಕ್ ಕುಮಾರ್ ಸಾಳೆನವರ ಅವರನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಮುಕ್ತ ಚುನಾವಣೆ ನಡೆಸಲು ಅನುಕೂಲವಾಗುವಂತೆ ಬೇರೆಡೆ ವರ್ಗಾವಣೆ ಮಾಡಲು ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ಆಗ್ರಹಿಸಿದೆ। ಕಾರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾಧ್ಯಕ್ಷ ಹನುಮಂತ ಹರಿಜನ್ ಅಶೋಕ್ ಕುಮಾರ್ ಸಾಳೆನವರನ್ನು ಕಂದಾಯ ಅಧಿಕಾರಿಯಿಂದ ಮುಖ್ಯಾಧಿಕಾರಿ ಹುದ್ದೆಗೆ ಹಳಿಯಾಳ ಪುರಸಭೆಗೆ ಮುಂಬರ್ತಿ ನೀಡಿ ಒಂದೇ ಸ್ಥಳದಲ್ಲಿ ನೇಮಕ ಮಾಡಿದ್ದು ಇದರಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಆರೋಪಿಸಿದರು। ಹಳಿಯಾಳ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಯಾಗಿದ್ದ ಪರಶುರಾಮ್ ಶಿಂದೆ ಎನ್ನುವವರು ಕೇವಲ 6 ತಿಂಗಳಲ್ಲೇ ಎತ್ತಂಗಡಿ ಮಾಡಿ ಅಶೋಕ್ ಕುಮಾರ್ ಅವರನ್ನು ಆ ಹುದ್ದೆಗೆ ಬಡ್ತಿ ನೀಡಲಾಗಿದೆ। ಇದರಿಂದ ಪರಿಶಿಷ್ಟ ಜಾತಿ ನೌಕರರಿಗೆ ಅನ್ಯಾಯವಾಗಿದೆ। ಸತತ 11 ವರ್ಷಗಳಿಂದ ಹಳಿಯಾಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸರ್ಕಾರದ ಆದೇಶದಂತೆ ಅವರನ್ನು ಬೇರೆ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆಗೊಳಿಸಲು ಆಗ್ರಹಿಸಿದ್ದಾರೆ। ಕರ್ನಾಟಕ ರಾಜ್ಯ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಅನೇಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶಿಸಲಾಗಿದೆ। ಆದರೆ 11 ವರ್ಷದಿಂದ ಒಂದೇ ಸ್ಥಳದಲ್ಲಿ ಇರುವ ಅಶೋಕ್ ಕುಮಾರ್ ಅವರನ್ನು ಮಾತ್ರ ವರ್ಗಾವಣೆ ಮಾಡದೆ ಅವರಿಗೆ ಮುಂಬರ್ತಿ ನೀಡಿ ಹಳಿಯಾಳದಲ್ಲೇ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ। ಇದು ಸಂವಿಧಾನಾತ್ಮಕವಾಗಿ ಒಪ್ಪಿತವಲ್ಲ ಹಾಗೂ ಸರ್ಕಾರದ ಆದೇಶ ನಿಯಮಗಳನ್ನು ಇಲ್ಲಿ ಉಲ್ಲಂಘಿಸಲಾಗಿದೆ ಎಂದು ದೂರಿದರು। ಒಂದು ವೇಳೆ ಇವರನ್ನು ವರ್ಗಾವಣೆಗೊಳಿಸದಿದ್ದರೆ ನ್ಯಾಯ ಸಿಗುವವರೆಗೆ ಸಂಘಟನೆಯಿಂದ ರಾಜ್ಯದಾದ್ಯಂತ ಹೋರಾಟ ನಡೆಸಲಾಗುವುದು, ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ। ಹಾಗೂ ಅವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಲು ತಯಾರಿಲ್ಲ। ಆದ್ದರಿಂದ ನಾವು ಈಗ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಕ್ಕೆ ಬಂದಿದ್ದೀವಿ। ಅವರು ಚುನಾವಣಾ ಸಮಯದಲ್ಲಿ ಅವರಿಗೆ ನೀವು ಪ್ರಮೋಟ್ ಮಾಡಿದಿರಿ ನಿಜ, ನಾವೇನಿಲ್ಲ ಅಂತ ಇಲ್ಲ, ಆದರೂ ಕೂಡ ನೀವು ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅವರಿಗೆ ತೆಗಿಬೇಕು। ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಹಿಂದೆ ನಮ್ಮ ಪುರಸಭೆಯಲ್ಲಿ ಇದ್ದಂತ ಮುಖ್ಯಾಧಿಕಾರಿ ಪರಶುರಾಮ್ ಜಿ ಸಿಂಧೆ ಅಂತೇಳಿ ಅವರನ್ನ ಸರ್ಕಾರ ಮುಖ್ಯಾಧಿಕಾರಿಯಾಗಿ ಪ್ರಭಾರಿಯಾಗಿ ಆದೇಶ ಮಾಡಿ ಅವರಿಗೆ ಹಳಿಯಾಳ ಮುಖ್ಯ ಪುರಸಭೆಗೆ ಕಳಿಸಿತ್ತು। ಆದರೂ ಕೂಡ ಅವರು ಅಲ್ಲಿ ಆರು ತಿಂಗಳಲ್ಲೂ ಕೂಡ ಅವರಿಗೆ ಉಳಿಯಲಿಲ್ಲ। ಉಳಿದ ಅಂತ ಸಮಯದಲ್ಲಿ ಇವರಿಗೆ ಅಶೋಕ್ ಕುಮಾರ್ ಸಾಳೆನವರನ್ನ ಮತ್ತೆ ಸರ್ಕಾರ ಮುಖ್ಯಾಧಿಕಾರಿಯಾಗಿ ಶ್ರೇಣಿ 1 ಆಗಿ ಪ್ರಮೋಟ್ ಮಾಡಿದೆ। ಆದರೂ ಪ್ರಮೋಟ್ ಮಾಡಿದ್ರು ಕೂಡ ಬೇರೆ ಎಲ್ಲೂ ಅವರಿಗೆ ಯಾವುದೇ ಇಲಾಖೆಗೆ ವರ್ಗಾವಣೆ ಮಾಡಿದೆ, ಪುನಃ ಮತ್ತೆ ಅವ್ರು ಇದ್ದ ಇಲಾಖೆಯಲ್ಲೇ ಅಲ್ಲಿಂದ ಅಲ್ಲೇ ಅವರಿಗೆ ಮುಖ್ಯಾಧಿಕಾರಿಯಾಗಿ ಪ್ರಮೋಟ್ ಮಾಡಿ ಆದೇಶ ಹೊರಡಿಸಿದ್ದಾರೆ। ಅದರಿಂದ ನಾವು ಜಿಲ್ಲಾಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರು, ನಗರಾಭಿವೃದ್ಧಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಕೂಡ ನಾವು ಮನವಿ ಮಾಡ್ಕೊಳ್ತೀವಿ, ಅವರನ್ನ ಅಲ್ಲಿಂದ ತೆಗಿಬೇಕು ಹಾಗೂ ಅಲ್ಲಿ ನಿಯೋಜಿತವಾದಂತ ಒಳ್ಳೆ ಅಧಿಕಾರಿ ಜನರನ್ನ ಸ್ಪಂದಿಸಿಕೊಂಡು ಹೋಗುವಂತವರು ಹಾಗೂ ಬಡ ಜನರಿಗೆ ಕೆಲಸ ಮಾಡುವಂತ ಅಧಿಕಾರಿನ ನಿಯೋಜನೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾರಾಯಣ್ ಬಾಂದೋಡ್ಕರ್, ಚಂದ್ರಕಾಂತ್ ಗಂಗಾಧರ್, ನಾಗರಾಜ್ ದೊಡ್ಮನಿ, ಶ್ರೀಧರ್ ಸೋನಾರ್ ಇದ್ದರು। ಕೆನರಾ ಪ್ಲಸ್ ನ್ಯೂಸ್, ಕಾರವಾರ।